ಪವರ್ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೀತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಮತ ಸಮೀಕ್ಷೆಯಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರು ಭಾಗಿಯಾಗಿದ್ದಾರೆ ಬೆಳಗ್ಗೆ 9:30 ರಿಂದ ಪವರ್ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪವರ್ಟಿವಿ ಸಮೀಕ್ಷೆಗೆ ಮತದಾರರು ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ನೀಡುತ್ತಿದ್ದಾರೆ ನಿರಂತರವಾಗಿ ಕರೆಯನ್ನ ಮಾಡುತ್ತಾ ಇದ್ದಾರೆ ದೇವದುರ್ಗ ಕ್ಷೇತ್ರದ ಮತದಾರರು ನೇನು ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಹಾಗಾಗಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರೂ ಪಕ್ಷಗಳ ಅಭ್ಯರ್ಥಿಗಳು ಕೂಡ ವಿನೂತನವಾಗಿ ಪ್ರಚಾರವನ್ನ ಮಾಡುತ್ತಾ ಇರುವುದನ್ನು ಗಮನಿಸಬಹುದು ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಜೆಡಿಎಸ್ ಅಭ್ಯರ್ಥಿ ಕರೆಮ್ಮೆ ಗೋಪಾಲಕೃಷ್ಣ ನಾಯಕ್ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕನ್ನುವಂತ ಹಟಕ್ಕೆ ಬಿದ್ದಂತೆ ಅವರು ಗ್ರಾಮ ವಾಸ್ತವ್ಯವನ್ನ ಕೂಡ ಶುರು ಮಾಡಿದ್ದಾರೆ ಅದರ ಜೊತೆಗೆ ಹಾಲಿ ಶಾಸಕ ಕೆ ಶಿವನಗೌಡ ನಾಯಕ್ ವಿರುದ್ಧ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ವಾಗ್ದಾಳಿಯನ್ನ ನಡೆಸುತ್ತಾ ಅವರು ಮತದಾರರ ಮನಸೆಳೆಯೋದಕ್ಕೆ ಮುಂದಾಗಿದ್ದಾರೆ ಮೂರು ಪಕ್ಷಗಳು ಕೂಡ ಅಲ್ಲಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹಲವು ರಣತಂತ್ರವನ್ನ ರೂಪಿಸುತ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರದರ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸಿದ್ದು ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು ಈ ಬಾರಿಯೂ ಕೂಡ ಅವರ ಪರವಾಗಿ ಮತದಾರರ ಒಲವಿದೆಯಾ ಯಾವ ರೀತಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಮೂರು ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಂಡಿವೆ ಚುನಾವಣೆ ಸಂದರ್ಭದಲ್ಲಿ ಈ ಕ್ಷೇತ್ರ ದಾಯಾದಿಗಳ ಕಲಹಕ್ಕೆ ವೇದಿಕೆ ಆಗ್ತಾ ಇತ್ತು ಆದ್ರೆ ಈ ಬಾರಿ ಕೊಂಚ ಬದಲಾವಣೆ ಆಗ್ತಕ್ಕಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಕಳೆದ ಬಾರಿ ಶಾಸಕರಾಗಿ ಆಯ್ಕೆ ಆಗಿರತಕ್ಕಂತ ಬಿಜೆಪಿ ಶಿವನಗೌಡ ನಾಯಕರು ಈ ಬಾರಿ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗಳಲ್ಲಿ ನಿಲ್ಲಲಿದ್ದಾರೆ ಅದರ ಜೊತೆಗೆ ಕೆಲವೇ ಅಂತ ಮತಗಳ ಅಂತರದಿಂದ ಸೋಲು ಅನುಭವಿಸಿದಂತ ಜೆಡಿಎಸ್ ನ ಕರೆಯಮ್ಮವರು ಕೂಡ ಈ ಬಾರಿ ಸ್ಪರ್ಧೆಗಳಿಗೆ ಬಹುತೇಕ ಖಚಿತವಾಗಿರತಕ್ಕಂಥದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಘೋಷಣೆ ಕೂಡ ಅವರ ಟಿಕೆಟ್ ಕೂಡ ಘೋಷಣೆ ಮಾಡಿರತಕ್ಕಂಥದ್ದು ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಸಂಚಾರ ಮಾಡಿ ಬಿಜೆಪಿ ಆಡಳಿತ ಪಕ್ಷದ ವಿರೋಧಿ ಅಲ್ಲಿರುವ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ದೇವದುರ್ಗ ಶಾಸಕ ಶಿವನಗೌಡ ನಾಯಕರ ಏನು ಆಡಳಿತ ವಿರೋಧಿ ಅಲ್ಲಿ ಮತ್ತು ದೌರ್ಜನ್ಯ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಒಂದು ಮನವೊಲಿಸದ ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ಅಂತ ಹೇಳ್ಕೊಳ್ಳುವಂತ ಶಾಸಕರು ಅಭಿವೃದ್ಧಿ ಎಲ್ಲಿ ಮಾಡಿದಾರೆ ಅಂತ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಮೂರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂಥ ಕೂಡ ಹೆಚ್ಚು ಪ್ರಶ್ನೆ ಆಗ್ತದೆ ಹೀಗಾಗಿ ವಿವಿ ನಾಯಕರು ದೇವದುರ್ಗ ಮತ್ತು ಮಾನವಿ ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಬಯಸಿ ಅರ್ಜಿಯನ್ನು ಕೆಪಿಸಿ ಸಲ್ಲಿಸಿದ್ದಾರೆ ಹೀಗಾಗಿ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಗೊಂದಲದಲ್ಲಿದ್ದಾರೆ ಹೀಗಾಗಿ ಸ್ಪಷ್ಟವಾಗಿ ಅಭ್ಯರ್ಥಿ ಯಾರು ಅಂತ ಗೊತ್ತಾಗಿರೋ ಕಾರಣಕ್ಕೆ ಮತದಾರರು ಗೊಂದಲದಲ್ಲಿದ್ದಾರೆ ಹೀಗಾಗಿ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ಸದ್ಯದ ಮಟ್ಟಿಗೆ ಏರ್ಪಟ್ಟಿರ್ತಕ್ಕಂಥದ್ದು ಮತದಾರರು ಯಾರಿಗೆ ಒಲವು ತೋರಿಸ್ತಾರೆ ಅಂತಕ್ಕಂಥದ್ದು ಕಾದೋಡ್ಬೇಕಾಗುತ್ತೆ ಒಂದು ಕಡೆಗೆ ಬಿಜೆಪಿ ಶಿವನಗೌಡ ನಾಯಕರು ಸಹ ತಮ್ಮ ಅಭಿವೃದ್ಧಿ ಪರ್ವ ಏನ್ ಮಾಡಿದ್ದಾರೆ ಸಾಕಷ್ಟು ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು ಅಂತಕ್ಕಂಥ ಅಪಖ್ಯಾತಿಗೆ ಒಳಗಾಗಿದ್ದು ದೇವದುರ್ಗ ಈಗ ಮುಂದುವರೆದ ಅಭಿವೃದ್ಧಿ ಹೊಂದಿದ ತಾಲೂಕು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ಅವರು ಕೂಡ ಪ್ರಚಾರ ಸಂದರ್ಭದಲ್ಲಿ ಹಳ್ಳಿಗಳಿಗೆ ತಳಿ ಜನರಿಗೆ ಮತದಾರರಿಗೆ ಮನವೊಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರನೂ ಕೂಡ ಸಾವಿರಾರು ಕೋಟಿ ಅನುದಾನ ತಂದು ಸಾರ್ವಜನಿಕರ ಹಳ್ಳಿ ವಿಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ ಅಂತಕ್ಕಂಥ ಮಾತನ್ನ ಕ್ಷೇತ್ರ ಮತದಾರರಲ್ಲಿ ಮನವೊಲಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಇಬ್ಬರು ನಡುವೆ ಯಾರು ಈ ಬಾರಿ ಗೆಲ್ತಾರೆ ಅಂತಕ್ಕಂಥದ್ದಾಗಿ ಮತದಾರರು ಉತ್ತರ ಕೊಡಬೇಕಾಗುತ್ತೆ ಇನ್ನಷ್ಟು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಚುನಾವಣೆ ನಂತರ ಅಂತಿಮ ಫಲಿತಾಂಶ ಸಿಗುತ್ತೆ ಈಗ ಪವರ್ ಟಿವಿ ನಡೆಸ್ತಾ ಇರತಕ್ಕಂಥ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಬರ್ತಾ ಇರತಕ್ಕಂಥದ್ದು ಕ್ಷೇತ್ರದ ಮತದಾರರು ಕಾಲ್ ಮಾಡಿ ವೋಟ್ ಹಾಕ್ತಾ ಇದ್ದಾರೆ ಒಂದು ಗಂಟೆ ವೇಳೆಗೆ ಈ ಸಂದರ್ಭದಲ್ಲಿ ಯಾವ ಯಾರಿಗೆ ಒಲವನ್ನು ತೋರಿಸಿದ್ರೆ ಮತದಾರ ಅಂತಕ್ಕಂಥದ್ದು ಗೊತ್ತಾಗಲಿದೆ ರಾಜನಿ ಥ್ಯಾಂಕ್ ಯು ಸಿದ್ದು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ